ನಮಸ್ಕಾರ, ಕೀರ್ತನಾಸ್ ಹೋಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಹೆಸರುಬೇಳೆ ಪಲ್ಯ ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ಹಾಗೆ ಇನ್ಸ್ಟಂಟಾಗಿ ಕೂಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿಯೂ ಕೂಡ ಇದೆ ಮಾಡೋದು, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ರೈಸಿಗೆ, ರೋಟಿಗೆ, ಚಪಾತಿಗೆಲ್ಲ ಮಾಡ್ಕೋಬೋದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಅರ್ಧ ಬೌಲಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮಸ್ಟರ್ಡ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ನೆಕ್ಸ್ಟ್ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಆನಿಯನ್ನು ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಕಲರ್ ಫ್ರೈ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್, ಇವಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಟೇಸ್ಟ್ ಪ್ರಕಾರ ಹಾಕ್ಕೋಬೋದು. ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್, ಇವಾಗ ಒಂದು ಟೊಮೊಟೊ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿರೋದು. ಅರ್ಧ ಬೌಲಷ್ಟು ಹೆಸರು ಬೇಳೆನ ನಾನು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಹೆಸರು ಬೇಳೆನ ಮೊದಲು ಕೂಡ ನೆನೆ ಇಟ್ಕೋಬೋದು. ಇಲ್ಲ, ಅಷ್ಟು ಟೈಮ್ ಇಲ್ಲ ಇನ್ಸ್ಟಂಟಾಗಿ ಮಾಡಬೇಕು ಅಂತಂದರೆ ನೀವು ತರಕಾರಿ ಕಟ್ ಮಾಡ್ಕೊಳೋಕ್ಕಿಂತ ಮುಂಚೆನೆ ಅದನ್ನು ತೊಳೆದುಬಿಟ್ಟು ನೆನೆ ಇಟ್ಟರು ಕೂಡ ಆಗುತ್ತೆ. ನಾವೆಲ್ಲ ಪ್ರಿಪೇರ್ ಮಾಡೋದಕ್ಕೇ, ಮಸಾಲೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳೋದಕ್ಕೇ ಒಂದು 5 ನಿಮಿಷ ಆದರೂ ಹೆಸರುಬೇಳೆ ನೆನೆಯೋಕ್ಕೆ ಟೈಮ್ ಸಿಗುತ್ತೆ. ಅಷ್ಟು ಸಿಕ್ಕರೆ ಸಾಕು. ಅದಾದಮೇಲೆ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೂ ಕೂಡ ನಾವು ಇನ್ಸ್ಟಂಟಾಗಿ ಮಾಡ್ಕೋಬೋದು. ಇವಾಗ ಒಂದು ಅರ್ಧ ಬೌಲಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ, ಯಾಕಂದರೆ ಇದು ಡೈಜೆಷನ್ಗೂ ಕೂಡ ಒಳ್ಳೆಯದಾಗಿರುತ್ತೆ. ನೆಕ್ಸ್ಟು ನಿಮ್ಮ ಟೇಸ್ಟ್ ಪ್ರಕಾರ ನಾವು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಒಂದು 10 ನಿಮಿಷ ನೆನೆಸಿದರೆ ಒಂದು 2-3 ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ಇಲ್ಲ, ಅಷ್ಟು ಟೈಮ್ ಸಿಕ್ಕಿಲ್ಲ ಅಂತಂದರೆ ಬೇಯಿಸೋಬೇಕಾದ್ರೇ ಒಂದು ಸ್ವಲ್ಪ ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಷ್ಟು ಬೇಯಿಸ್ಕೊಂಡ್ರೂ ಕೂಡ ಚೆನ್ನಾಗಿ ಬೆಂದು ಹೆಸರುಬೇಳೆ ಪಲ್ಯ ರೆಡಿಯಾಗುತ್ತೆ. ಇಷ್ಟಾದರೆ ಹೆಸರುಬೇಳೆ ಪಲ್ಯ ರೆಡಿಯಾಗಿದೆ. ತುಂಬಾ ಸಿಂಪಲ್ ಆಗಿದೆ, ಹಾಗೆ ರೊಟ್ಟಿಗೆ, ಚಪಾತಿಗೆ, ರೈಸ್ಗೂ ಕೂಡ ಚೆನ್ನಾಗಾಗುತ್ತೆ. ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಪುಲ್ಕ ರೊಟ್ಟಿ ತೊಗೊಂಡಿದ್ದೀನಿ, ಸ್ವಲ್ಪ ಆನಿಯನ್ನು, ಪಲ್ಯ, ಹಾಗೆ ಒಂದು ಸ್ವಲ್ಪ ಲೆಮನ್ ರೈಸ್ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪಿನಕಾಯಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ತುಂಬ ಸಿಂಪಲ್ಲು, ಈಸಿಯಾಗಿಯೂ ಕೂಡ ಇದೆ. ಒಂದು ಸ್ವಲ್ಪ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.